ಕೃಷಿ ಮಸೂದೆ ರದ್ದುಗೊಳಿಸಬೇಕೆಂದು ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ನಗರದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಸರ್ಕಾರ ಜಾರಿ ಮಾಡಿರುವ ಕೃಷಿ ಮಸೂದೆಗಳನ್ನು ರದ್ದುಪಡಿಸಬೇಕೆಂದು ರೈತರು ಕರೆ ಕೊಟ್ಟಿರುವ ಭಾರತ್ ಬಂದ್ಗೆ ಚಿಕ್ಕೋಡಿ ವಿಭಾಗದಲ್ಲಿ ಯಾವುದೇ ರೀತಿ ಪರಿಣಾಮ ಬೀರಿಲ್ಲ. ಕೇವಲ ಪ್ರತಿಭಟನೆ ಹಾಗೂ ಮನವಿಗೆ ಮಾತ್ರ ಸೀಮಿತಗೊಂಡು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಬಸವ ವೃತ್ತದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಕರವೇ ಕಾರ್ಯಕರ್ತರು ಅರ್ಧ ಗಂಟೆ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಹೊರತುಪಡಿಸಿ ಎಂದಿನಂತೆ ಬಸ್ ಸಂಚಾರ, ಖಾಸಗಿ ವಾಹನ ಮತ್ತು ಅಂಗಡಿ ಮುಂಗಟ್ಟುಗಳು ಚಾಲ್ತಿಯಲ್ಲಿದ್ದವು. ರೈತ ಸಂಘದ ವಕ್ತಾರ ತ್ಯಾಗರಾಜ್ ಕದಂ ಹಾಗೂ ಮಂಜುನಾಥ್ ಪರಗೌಡ ಮಾತನಾಡಿ, ವರ್ಷವಿಡೀ ರೈತರು ಭೂಮಿಯಲ್ಲಿ ಉಳುಮೆ ಮಾಡಿ ಬೆಳೆದ ಬೆಳೆಗೆ ಸಮರ್ಪಕ ಬೆಂಬಲ ಸಿಗುತ್ತಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮಸೂದೆ ಮಂಡನೆ ಮಾಡಿ ಕಾರ್ಪೊರೇಟ್ ಕಂಪನಿಗಳ ಏಳ್ಗೆಗಾಗಿ ಈ ಮಸೂದೆ ಜಾರಿ ಮಾಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಸಂಕಷ್ಟ ಕೇಂದ್ರ ಸರ್ಕಾರಕ್ಕೆ ಅರ್ಥವಾಗುವುದಿಲ್ಲ. ಕಾರ್ಪೊರೇಟ್ ಕಂಪನಿಗಳಿಗೆ ಶರಣಾಗಿ ಅವರ ಏಳ್ಗೆಗಾಗಿ ಈ ಮಸೂದೆ ಜಾರಿ ಮಾಡಿ ನಿಜವಾದ ರೈತರಿಗೆ ಈ ಶಾಸನ ಮರಣ ಶಾಸನವಾಗಿದೆ. ಕೂಡಲೇ ಸರ್ಕಾರ ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮಸೂದೆಯನ್ನು ರದ್ದುಪಡಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ನಾವೆಲ್ಲ ಏನೋ ಒಂದು ಚಿಕ್ಕೋಡಿ ತಾಲೂಕಿನ ಅನ್ನದಾತರೆಲ್ಲ ಸೇರಿಕೊಂಡು ಇವತ್ತು ಚಿಕ್ಕೋಡಿಯಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿಪ್ಪ ಅಂತಂದ್ರೆ ಇವತ್ತು ದೆಹಲಿಯಲ್ಲಿ ಏನೊಂದು ರೈತರ ಚಳವಳಿಯನ್ನು ಚಾಲನೆ ಆಗೈತಿ. ಆ ಚಾಲನೆಯಾಗಿ ಇವತ್ತು ನರೇಂದ್ರ ಮೋದಿಯವರು ಆ ಪ್ರತಿಭಟನೆಗೆ ಒಂದು ಯಾವುದೇ ರೀತಿಯಿಂದ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ದೆಹಲಿ ಬಂದ್, ಭಾರತ್ ಬಂದ್, ಕರ್ನಾಟಕ ಬಂದ್ ಅಂತ ಏನು ಕರೆ ಕೊಟ್ಟಿದ್ದಾರೋ ಆ ಕರೆಗಾಗಿ ನಾವು ಪ್ರತಿಭಟನೆ ಮಾಡತ್ತೇವೆ. ದಯವಿಟ್ಟು ಇವೇನು ಒಂದು ಲಾಕ್ಡೌನ್ದಾಗ ಕರೋನಾ ಟೈಮ್ದಾಗ ಒಂದು ರೈತರನ್ನ ಮನೆ ಕುಣಿಸಿ ಹೋರಾಟಗಾರನ ಯಾವುದೇ ರೀತಿಯಿಂದ ಹೋರಾಟ ಮಾಡಬಾರ್ದಂತಂದ ಈ ಸುಗ್ರೀವಾಜ್ಞೆ ಮೂಲಕ ಏನು ಕಾಯ್ದೆಗಳನ್ನು ತಂದರು, ಇವತ್ತನ್ನೆಲ್ಲ ಸಂಪೂರ್ಣ ರೈತರನ್ನ ದಿವಾಳಿ ಎಬ್ಬಿಸ್ತಕ್ಕಂಥ ಕಾಯ್ದೆಗಳದವು. ಖಾಸಗಿ ಮಾಡ್ಕಿಸಿಂದ ಇವರು ತಾವು ಗಪ್ಪ ಆರಾಮ್ ಮನೆ ಕುಂಡ್ಬೇಕಂತ ಕೆಲಸ ಮಾಡತ್ತಾರ ಇವ್ರ. ಇವರು ದಯವಿಟ್ಟು ಕೆಲಸ ಮಾಡೋದೇ ಆದರೆ ಕಾಯ್ದೆಗಳನ್ನು ತೆಗೆಯೋದಾದ್ರೆ ಈ ಹಿಂದಿನ ಏನು ಕಾಯ್ದೆಗಳದವು ಏನು ಕರೆಕ್ಟಾಗಿ 14 ದಿವಸಕ್ಕೆ 15 ದಿವಸಕ್ಕೆ ಏನು ಕಬ್ಬಿನ ಬಿಲ್ ಕೊಡೋದಕ್ಕೆ ಅದನ್ನು ಕೊಡತ್ತರಾಗ ಮುಂದಾಗ್ರಿ. ಒಂದು ಏನು ನಮ್ಮ ರೈತ ಬೆಳೆದಂಥ ಬೆಳೆಗೆ ಒಂದು ಬೆಲೆ ನಿಗದಿ ಮಾಡಿರಿ. ಏನು ಪಂಜಾಬ್ ಸರ್ಕಾರ ಹಾಗೂ ಕೇರಳ ಸರ್ಕಾರದವ್ರು ಏನು ಮಾಡಿದ್ರು ಅಂಥ ಕಾಯ್ದೆಗಳನ್ನು ತೆಗೀರಿ. ಅದನ್ನು ಬಿಟ್ಟು ಇವರೇನು ರೈತರನ್ನು ದಿವಾಳಿ ಹಬ್ಬಿಸುವಂಥ ಕಾಯ್ದೆಗಳು ತೆಗೆಯತ್ತಾರೋ ಇವನ್ನ ಸಂಪೂರ್ಣ ರೈತರಿಗೆ ಒಂದು ಶೋಷಣೆ ಮಾಡದಂಗೆ ಆಗತೈತಿ. ದಯವಿಟ್ಟು ಕಾಯ್ದೆಗಳನ್ನ ಹಿಂತಕ್ಕೋಬೇಕಂತ ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ. ಈಗ ರಾಜ್ಯದಲ್ಲಿ 100,000-100,000 ಜನ ರೈತರ ಪ್ರತಿಭಟನೆ ಮಾಡಿ ಚುಕ್ಕಡಿಯಾಗಿ ರೈತರ ಅಕಾಲ ಬಿದೈತಿ. ನೀನು ಒಂದು ಸ್ವಲ್ಪ ಇಲ್ಲಿ ಏನೋ ಒಂದು ರಾಜಕೀಯ ಸ್ಪೆಷರ್ಕ್ಕಾಗಿ ಅಂತಂದು ಅನಿಸ್ತೈತಿ ರೈತರಲ್ಲಿ. ಒಂದು ಇವರೇನು ಒಂದು ದುಡ್ಡು ಕೊಟ್ಕೊಂಡು ರೈತರನ್ನ ಕೊಂಡ ತಗೊಂಡಂಗೆ ಮಾಡತ್ತಾರೆ ಇವರು. ಅದನ್ನು ದಯವಿಟ್ಟು ರೈತರೆಲ್ಲ ಏನು ಮಾಡಬೇಕು, ಈಗ ಏನು ಮಾಡ್ತಕ್ಕಂಥ ಕಾಯ್ದೆಗಳನ್ನು ಏನದಾವು ನಮಗಾಗಿ ಮಾಡತ್ತಾರೋ ಏನು ಅವ್ರಿಗಾಗಿ ಮಾಡತ್ತಾರ ಅಂತ ತಿಳ್ಕೊಂಡು ತಾವು ಅಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಇದಾರೆ, ಎಲ್ಲ BJP ಸರ್ಕಾರದವ್ರು ಇದ್ದರು, BJP ಸರ್ಕಾರದವ್ರು ಇದ್ದಾರೆ ರೀ. ಮತ್ತು ಅವ್ರನ್ನ ಎಲ್ಲ ಫ್ಯಾಕ್ಟ್ರಿಗಳದವು, ಅವತ್ತೂ ಮಾಡಬಾರ ಕಬ್ಬಿನ ಬಿಲ್ ಕೊಡತ್ತಾರ ಇವ್ರ ಮುಂದಿಲ್ಲ. ಆದರೆ ಇವತ್ತೇನು ಅಲ್ಲಿ ಏನೊಂದು ನರೇಂದ್ರ ಮೋದಿ ಮಾಡಿದಂಗೆ ಅವನು ಹೇಳ್ದಂಗೆ ಇವ್ರು ಕುಣಿಯತ್ತಾರ ನಮ್ಮವರೆಲ್ಲ. ಇಲ್ಲಿ ಏನು ಪ್ರೈವೇಟ್ದಾಗ ಏನು ನಮ್ಮ ರೈತರಿಗೆ ಏನು ತೊಂದರೆ ಆಗೈತೆ ಅದನ್ನು ಅವ್ರಿಗೆ ಒಟ್ಟ ಏನು ಅರಿವಿಲ್ಲ. ರೈತರನ್ನು ಒಡಕು ಮುಡಿಸತ್ತಾರ, ಒಡಕು ಮುಡಿಸತ್ತಾರ ಪಕ್ಕ. ಸಂದರ್ಭದಲ್ಲಿ ಕರವೇ ಜಿಲ್ಲಾ ಸಂಚಾಲಕ ಸಂಜು ಬಡಿಗೇರ್, ಚಂದ್ರಕಾಂತ್ ಹುಕ್ಕೇರಿ, ಶಂಕರ್ ಗೌಡ ಪಾಟೀಲ್, ರಾಜು ಪಾಟೀಲ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.